ಮನುಷ್ಯದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರೇ. ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸೊ ನಿಮ್ಮ ಹೃದಯದ ಕಾಳಜಿ ನಿಮ್ಮ ಕೈಲೇ ಇದೆ. ಸೊ ಈ ಒಂದು ಆಹಾರ ಕ್ರಮವನ್ನು ನೀವು ರೂಢಿಸ್ತಾ ಬಂದರೆ ನಿಮ್ಮ ರಕ್ತನಾಳಗಳ ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋದ್ರಿಂದಾಗಿ ಹೃದಯದ ಆರೋಗ್ಯ ಮತ್ತು ಯಾವುದೇ ಹೃದಯದ ಕಾಯಿಲೆಗಳು ಬರದೇ ಇರುವಂಥ ರೀತಿಯಲ್ಲಿ, ಸ್ಟ್ರೋಕ್ ಆಗದೇ ಇರುವಂಥ ರೀತಿಯಲ್ಲಿ ನೀವು ತಪ್ಪಿಸ್ಕೋಬಹುದು. ಸೊ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ವೀಕ್ಷಕರೇ, ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ನೀವು ಪ್ರತಿದಿನ ಕಪ್ಪು ಎಳ್ಳನ್ನು ಸೇವಿಸಬೇಕು. ಸೊ ಹೇಗೆ ಸೇವಿಸುವಂಥದ್ದು? ಕಪ್ಪು ಎಳ್ಳನ್ನು ನೀವು ಅಂಗಡಿಗಳಿಂದ ಕೊಂಡು ತಂದು ಅದನ್ನು ಬಿಸಿಲಿನಲ್ಲಿ, ಸಾಧ್ಯ ಆದರೆ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರುವಂಥದ್ದು. ಸೊ ಅದನ್ನು ಹುರಿಯುವುದು ಬೇಡ. ಈ ಒಂದು ಕಪ್ಪು ಎಳ್ಳನ್ನು ನೀವು ಹಾಗೇ ತಿಂದರೂ ಕೂಡ ಉತ್ತಮ, ಅಥವಾ ಅದನ್ನು ಒಂದು ಸ್ವಲ್ಪ ಬೆಲ್ಲದೊಂದಿಗೆ ಉಂಡೆ ಮಾಡಿ ಇಟ್ಟುಕೊಂಡು ತಿನ್ನುವಂಥದ್ದು. ಸೊ ಯಾರಿಗೆ ಶುಗರ್ ಇದೆ ಅಂಥವರು ಬೆಲ್ಲದೊಂದಿಗೆ ಉಂಡೆ ಮಾಡಿ ತಿನ್ನುವುದು ಬೇಡ. ಯಾರು ನಾರ್ಮಲ್ ಇದ್ದೀರಿ ಅಂಥವರು ಖಂಡಿತ ಆ ರೀತಿಯಲ್ಲಿ ತಿನ್ನಬಹುದು. ಇಲ್ಲವಾದಲ್ಲಿ ನೀವು ಪ್ರತಿದಿನ ಒಂದು ಚಮಚದಷ್ಟು, ಬೆಳಿಗ್ಗೆ ಒಂದು ಚಮಚ ಮತ್ತು ಸಂಜೆ ಒಂದು ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಗೆ ಜಗಿದು ತಿನ್ನಬೇಕು. ಸೊ ಇದರಿಂದ ಏನು ಉಪಯೋಗ? ಈ ಕಪ್ಪು ಎಳ್ಳಿನಲ್ಲಿ ಲಿಗ್ನಿನ್ ಅನ್ನುವಂಥ ಫೈಟೋ ಆಕ್ಟಿವ್ ಸಬ್ಸ್ಟೆನ್ಸ್ ಇರ್ತದೆ. ಈ ಒಂದು ಲಿಗ್ನಿನ್ ಏನಿದೆ, ನಮ್ಮ ರಕ್ತನಾಳಗಳ ಒಳಗಡೆ ಯಾವುದೇ ಒಂದು ಪ್ಲೇಕ್ ಫಾರ್ಮೇಷನ್ ಆಗದೇ ಇರುವಂಥ ರೀತಿಯಲ್ಲಿ, ಅಂದರೆ ಈ ಫ್ಯಾಟ್ ಅಂಶ ಹೋಗಿ ಡಿಪಾಸಿಟ್ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಇದನ್ನೆಲ್ಲವನ್ನು ಕೂಡ ಇದು ತಪ್ಪಿಸ್ತದೆ. ಸೊ ಈಗಾಗಲೇ ಈ ಸಮಸ್ಯೆ ಇದೆ ಅಂತ ಗೊತ್ತಾಗಿರೋರು ಕೂಡ ಇದನ್ನು ತಿನ್ನಬಹುದು. ಸೊ ನೀವು ತೆಗೆದುಕೊಳ್ತಾ ಇರುವಂಥ ಔಷಧಿಗಳ ಜೊತೆಗೆ ಕೂಡ ಇದನ್ನು ಮಾಡಬಹುದು. ಸೊ ಮುಂದೆ ಯಾವುದೇ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೀವು ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಇರುವಂಥ ಸಮಸ್ಯೆಗೂ ಕೂಡ ಸಹಾಯಕಾರಿಯಾಗಲಿಕ್ಕೆ ನೀವು ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಮತ್ತು ಸಂಜೆ ಒಂದು ಚಮಚ ಕಪ್ಪು ಎಳ್ಳನ್ನು ತಿಂತಾ ಬನ್ನಿ, ಈ ಎಲ್ಲ ಸಮಸ್ಯೆಗಳಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನು ಕೂಡ ಶೇರ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು.